ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಜನವರಿ 2018 ಪ್ರಚಲಿತ ವಿದ್ಯಮಾನಗಳ ಕುರಿತು 100 ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಹಾಗಾದರೆ ಬನ್ನಿ. ಇಸ್ರೋವು ಭಾರತದ ಅತ್ಯಂತ ದೊಡ್ಡದಾದ ಉಪಗ್ರಹ GSAT-11 ಅನ್ನು ಯಾವ ದೇಶದ ರಾಕೆಟ್ ಮೂಲಕ ಉಡಾವಣೆಗೊಳಿಸಲು ಯೋಜನೆ ರೂಪಿಸುತ್ತಿದೆ? ಉತ್ತರ, ಫ್ರಾನ್ಸ್ನ Ariane 5, ಫ್ರೆಂಚ್ನ ಗಯಾನಾದಿಂದ ಉಡಾವಣೆಗೆ ಸಿದ್ಧತೆ. GSAT-11 ಉದ್ದೇಶ ದೇಶದಲ್ಲಿ ಆಪ್ಟಿಕಲ್ ಫೈಬರ್ ಅಂತರ್ಜಾಲ ಸಂಪರ್ಕ ಇಲ್ಲದ ಗ್ರಾಮೀಣ ಪ್ರದೇಶಗಳಿಗೂ ಶರವೇಗದ ಸಂಪರ್ಕ ಕಲ್ಪಿಸುವುದು. 30 ಸಾಮಾನ್ಯ ಉಪಗ್ರಹಗಳ ಕೆಲಸವನ್ನು GSAT-11 ಒಂದೇ ನಿರ್ವಹಿಸಲಿದೆ. ಉಪಗ್ರಹದ ವೆಚ್ಚ 500 ಕೋಟಿ ರೂಪಾಯಿಗಳಷ್ಟು. ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನ ವಿಜೇತರು ಯಾರು? ಉತ್ತರ, ರೋಜರ್ ಫೆಡರರ್. ಇವರು ಸ್ವಿಟ್ಜರ್ಲ್ಯಾಂಡ್ ದೇಶದವರು. ಮಹಿಳೆಯರ ಸಿಂಗಲ್ಸ್ ವಿಜೇತರು ಕೆರೋಲಿನಾ ಓಜ್ನಿಯಕ, ಡೆನ್ಮಾರ್ಕ್ನವರು. ಪುರುಷರ ಡಬಲ್ಸ್ ವಿಜೇತರು ಒಲಿವರ್ ಮುರಾಜ್, ಆಸ್ಟ್ರೇಲಿಯಾ, ಮತ್ತು ಮೆಟ್ ಫ್ಯಾವಿಕ್, ಕ್ರೋಟಿಯಾದವರು. ಮಹಿಳೆಯರ ಡಬಲ್ಸ್ ವಿಜೇತರು ಕ್ರಿಸ್ಟಿನಾ ಲ್ಯಾಡ್ನೋವಿಕ್, ಫ್ರಾನ್ಸ್ನವರು, ಹಾಗೂ ಟಿಮಿಯಾ ಬಬೋಸ್, ಹಂಗ್ರಿಯವರು. ಮಿಶ್ರ ಡಬಲ್ಸ್ ಗ್ಯಾಬ್ರಿಲಾ ಡಬ್ರೋಸ್ಕಿ, ಕೆನಡಾದವರು, ಮತ್ತು ಮೆಟ್ ಪ್ಯಾವಿಕ್, ಕ್ರೋಟಿಯಾದವರು. ಯಾವ ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಶಕ್ತಿ ಅಪ್ಲಿಕೇಶನ್ ಅನ್ನು ಬಿಡುಗಡೆಗೊಳಿಸಿದ್ದಾರೆ? ಉತ್ತರ, ಹಿಮಾಚಲ ಪ್ರದೇಶ. ಈ ಅಪ್ಲಿಕೇಶನ್ ಇಂಟರ್ನೆಟ್ ಇಲ್ಲದೆ ಕಾರ್ಯನಿರ್ವಹಿಸುತ್ತದೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್, ಹಿಮಾಚಲ ಪ್ರದೇಶದ ರಾಜ್ಯಪಾಲ ಆಚಾರ್ಯ ದೇವ್ರತ್. ಜಕಾರ್ತಾದಲ್ಲಿ ನಡೆದ ಇಂಡೋನೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿಜೇತರು ಯಾರು? ಉತ್ತರ, ತೈವಾನ್ನ ಟೈಜು ಇಂಗ್. ಇಂಗ್ ರವರು ಅಂತಿಮ ಪಂದ್ಯದಲ್ಲಿ ಸೈನಾ ನೆಹ್ವಾಲ್ ವಿರುದ್ಧ ಜಯ ತಮ್ಮದಾಗಿಸಿಕೊಂಡರು. ಈ ಮೂಲಕ ಸೈನಾರವರು ಭಾರತಕ್ಕೆ ಬೆಳ್ಳಿಯ ಪದಕವನ್ನು ತಂದುಕೊಟ್ಟರು. ಸಿಕ್ಕಿಂ ರಾಜ್ಯದ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, AR ರೆಹಮಾನ್. ಸಿಕ್ಕಿಂ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್, ಸಿಕ್ಕಿಂ ರಾಜ್ಯಪಾಲ ಶ್ರೀನಿವಾಸ್ ದಾದಾಸಾಹೇಬ್ ಪಾಟೀಲ್. ಕೇಂದ್ರ ಸರ್ಕಾರವು ಪರಿಚಯಿಸುತ್ತಿರುವ ಚುನಾವಣಾ ಬಾಂಡ್ನ ಮುಖ್ಯ ಉದ್ದೇಶವೇನು? ಉತ್ತರ, ಚುನಾವಣಾ ಖರ್ಚು ವೆಚ್ಚದಲ್ಲಿ ಪಾರದರ್ಶಕತೆ ತರಲು, ನಗದು ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ಬರುವ ಕೊಡುಗೆಗಳನ್ನು ತಡೆಗಟ್ಟಲು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಆಯ್ದ ಶಾಖೆಗಳಲ್ಲಿ ₹1,000, ₹10,000, ₹1,00,000 ಮತ್ತು ₹10 ಕೋಟಿ ಮುಖಬೆಲೆಯ ಬಾಂಡ್ಗಳು ದೊರೆಯಲಿವೆ. ನಗದು ರೂಪದ ಬದಲಾಗಿ ಈ ಬಾಂಡ್ಗಳನ್ನು ನೀಡಬಹುದು. ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ, Dr. K. Sivan. ಇಸ್ರೋದ ಅಧ್ಯಕ್ಷರು AS ಕಿರಣ್ಕುಮಾರ್. 2017-18 ಸಾಲಿನ ರಣಜಿ ಟ್ರೋಫಿ ವಿಜೇತರು ಯಾರು? ಉತ್ತರ, ವಿದರ್ಭ. ವಿದರ್ಭವು ದೆಹಲಿ ತಂಡವನ್ನು ಸೋಲಿಸುವುದರ ಮೂಲಕ ಈ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಈ ಟೂರ್ನಿಯಲ್ಲಿ ಹೆಚ್ಚು ರನ್ ಗಳಿಸಿದವರು ಫಯಜ್ ಫಜಲ್, ವಿದರ್ಭ ತಂಡದವರು. ಒಟ್ಟು 9 ಪಂದ್ಯಗಳಲ್ಲಿ 912 ರನ್ಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಟೂರ್ನಿಯಲ್ಲಿ ಹೆಚ್ಚು ವಿಕೆಟ್ ಪಡೆದವರು ಕೇರಳದ ಜಲಜ್ ಸಕ್ಸೇನಾ. ಒಟ್ಟು 7 ಪಂದ್ಯಗಳಲ್ಲಿ 44 ವಿಕೆಟ್ಗಳನ್ನು ತಮ್ಮ ಪಡೆದುಕೊಂಡಿದ್ದಾರೆ. ಪಂದ್ಯ ಪುರುಷರಾದವರು ರಜನೀಶ್ ಗುರ್ಬಾನಿ. ಇಸ್ರೋ ಅಭಿವೃದ್ಧಿಪಡಿಸಿದ ಸ್ವದೇಶಿ ನಿರ್ಮಿತ ಅಗ್ನಿಫೈ ಕ್ಷಿಪಣಿಯ ದಾಳಿ ವ್ಯಾಪ್ತಿ ಎಷ್ಟು? ಉತ್ತರ, 5,000 ಕಿಲೋಮೀಟರ್. ವಿವಿಧ ಅಗ್ನಿ ಕ್ಷಿಪಣಿ ಸರಣಿಯ ದಾಳಿ ವ್ಯಾಪ್ತಿ Agni-1 700-700 1,750 ಕಿಲೋಮೀಟರ್. Agni-2 2,000-3,000 ಕಿಲೋಮೀಟರ್. Agni-3 3,000+ ಕಿಲೋಮೀಟರ್. Agni-4 4,000+ ಕಿಲೋಮೀಟರ್. Agni-5 5,000+ ಕಿಲೋಮೀಟರ್. ಗಣರಾಜ್ಯೋತ್ಸವದ ಅಂಗವಾಗಿ ನಡೆದ ಸ್ತಬ್ಧಚಿತ್ರ ಪ್ರದರ್ಶನದಲ್ಲಿ ಯಾವ ರಾಜ್ಯದ ಸ್ತಬ್ಧಚಿತ್ರವು ಪ್ರಥಮ ಸ್ಥಾನ ಗಳಿಸಿತು? ಉತ್ತರ, ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಬಿಂಬಿಸುವ ಮಹಾರಾಷ್ಟ್ರದ ಸ್ತಬ್ಧಚಿತ್ರ. 2018-19 ಸಾಲಿನ ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ, ಸಂಗೀತ ನಿರ್ದೇಶಕ ಇಳಯರಾಜ, ಮಹಾರಾಷ್ಟ್ರದ ಗುಲಾಂ ಮುಸ್ತಫಾಜ್ ಖಾನ್, ಕೇರಳದ P. ಪರಮೇಶ್ವರನ್. ರಾಜ್ಯದ 9 ಸಾಧಕರು ಒಳಗೊಂಡಂತೆ ದೇಶದ 85 ಜನರಿಗೆ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ಪುರಸ್ಕಾರ ಲಭಿಸಿದೆ. ಇದರಲ್ಲಿ 3 ಜನರಿಗೆ ಪದ್ಮವಿಭೂಷಣ, 9 ಜನರಿಗೆ ಪದ್ಮಭೂಷಣ ಮತ್ತು 73 ಜನರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮಹೇಂದ್ರ ಸಿಂಗ್ ಧೋನಿ ಹಾಗೂ ಪಂಕಜ್ ಅರ್ಮಾನಿಗೆ ಪದ್ಮಭೂಷಣ ಲಭಿಸಿದೆ. ತುಮಕೂರು ಜಿಲ್ಲೆ ಪಾವಗಡದ ನರಸಮ್ಮ ಹಾಗೂ ಜನಪದ ಕಲಾವಿದ ಇಬ್ರಾಹಿಂ ಸುತಾರ್ರವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಗೋ ಬ್ಯಾಂಕಿಂಗ್ ರೇಟ್ಸ್ ಪ್ರಕಾರ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವನ ನಡೆಸಲು ಸಾಧ್ಯವಿರುವ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನವೆಷ್ಟು? ಉತ್ತರ,
ಎರಡನೇ ಸ್ಥಾನ, ಮೊದಲನೇ ಸ್ಥಾನ ದಕ್ಷಿಣ ಆಫ್ರಿಕಾದಲ್ಲಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ಮಿಸಿದ 100ನೇ ಉಪಗ್ರಹವನ್ನು ಉಡಾವಣೆ ಮಾಡಲು ಬಳಸಿದ ರಾಕೆಟ್ನ ಹೆಸರೇನು? ಉತ್ತರ PSLV-C40. ಭಾರತ ಸೇರಿ 7 ದೇಶಗಳು ಒಟ್ಟು 31 ಉಪಗ್ರಹಗಳನ್ನು ನಭಕ್ಕೆ ಸೇರಿಸಲಾಯಿತು. ಈ ಯೋಜನೆಯಲ್ಲಿ ಭಾರತದ ಕಾಟುಸಾಟಟು ಸರಣಿಯ ಹವಾಮಾನ ನಿಗಾ ಉಪಗ್ರಹವನ್ನು ನಭಕ್ಕೆ ಸೇರಿಸಲಾಗಿದೆ. ಇದರ ಒಟ್ಟು ತೂಕ 710 kg. AS ಕಿರಣ್ ಕುಮಾರ್ ಅವರಿಗೆ ಇಸ್ರೋ ಮುಖ್ಯಸ್ಥರಾಗಿ ಇದು ಕೊನೆಯ ಉಡಾವಣೆ. ಜನವರಿ ಹಂತದಲ್ಲಿ ನಿವೃತ್ತಿ ಹೊಂದಲಿದ್ದಾರೆ. ಇಸ್ರೋದ ನೂತನ ಅಧ್ಯಕ್ಷರು ಕೇಶಿವನ್. ವಿನ್ಬಾಕ್ಸ್ ಮಿಲಿಟರಿ ವ್ಯಾಯಾಮದ ವಿಸ್ತೃತ ರೂಪ ಯಾವುದು? ಉತ್ತರ ವಿಯೆಟ್ನಾಂ ಮತ್ತು ಇಂಡಿಯಾ. ವಿಯೆಟ್ನಾಂನ ಪ್ರಧಾನಿ ಗುಯೆನ್ ಕ್ಸುವಾನ್ ಫುಕ್. ಅತ್ಯಂತ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನವೆಷ್ಟು? ಉತ್ತರ 6. ಭಾರತದ ಒಟ್ಟು ಆಸ್ತಿಯ ಮೌಲ್ಯ 535 ಲಕ್ಷ ಕೋಟಿ ರೂಪಾಯಿ. ಅತ್ಯಂತ ಶ್ರೀಮಂತ ರಾಷ್ಟ್ರ ಅಮೆರಿಕ 1612 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಹೊಂದಿದೆ. 2017ರಲ್ಲಿ ಸೌದಿ ಅರೇಬಿಯಾದಲ್ಲಿ ನಡೆದ ವಿಶ್ವ ಲೀಡ್ಸ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾದವರು ಯಾರು? ಉತ್ತರ ನಾರ್ವೆಯ ಮ್ಯಾಗ್ನಸ್ ಕಾಲ್ಸನ್. ಭಾರತದ ವಿಶ್ವನಾಥ್ ಆನಂದ್ ಅವರು ಈ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಯಾವ ರಾಜ್ಯವು ತೆರೆದ ಮಲವಿಸರ್ಜನೆ ಮುಕ್ತ ರಾಜ್ಯವಾಗಿದೆ? ಉತ್ತರ ಅರುಣಾಚಲ ಪ್ರದೇಶ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಹರಿಯಾಣಗಳು ಕೂಡ ಬಹಿರ್ದೆಸೆ ಮುಕ್ತ ರಾಜ್ಯಗಳಾಗಿವೆ. ಅಂತಾರಾಷ್ಟ್ರೀಯ ಪಕ್ಷಿ ಮಹೋತ್ಸವವನ್ನು ಯಾವ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಪ್ರದೇಶದ ದುದ್ವಾ ನ್ಯಾಷನಲ್ ಪಾರ್ಕ್ನಲ್ಲಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೆ ನೇರವಾಗಿ ನೇಮಕವಾಗಲಿರುವ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾದವರು ಯಾರು? ಉತ್ತರ ಇಂದೂ ಮಲ್ಹೋತ್ರ. ಇಂದೂರವರು ಸ್ವಾತಂತ್ರ್ಯ ನಂತರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೇರಿದ 7ನೇ ಮಹಿಳೆ. ಉಳಿದವರೆಲ್ಲ ಬಡ್ತಿಯ ಮೂಲಕ ಅಧಿಕಾರಕ್ಕೆ ಬಂದವರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೆ ಬಡ್ತಿಯ ನೇಮಕವಾದ ಮೊದಲ ಮಹಿಳೆ ಎಂ ಫಾತಿಮಾ ಬಿವಿ. IPLನಲ್ಲಿ ಬಿಡ್ ಆದ ನೇಪಾಳದ ಮೊದಲ ಕ್ರಿಕೆಟಿಗ ಯಾರು? ಉತ್ತರ ಸಂದೀಪ್ ಲಮಿಚ್ಚಾನೆ. ಖರೀದಿಯ ಬೆಲೆ 20 ಲಕ್ಷ ರೂಪಾಯಿ. ನೂತನವಾಗಿ ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ ವಿಜಯ್ ಕೇಶವ್ ಗೋಖಲೆ. ಮಾಜಿ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದವರು ಎಸ್ ಜಯಶಂಕರ್. ನೂತನವಾಗಿ ಇನ್ಫೋಸಿಸ್ನ CEO ಆಗಿ ನೇಮಕಗೊಂಡವರು ಯಾರು? ಉತ್ತರ ಸುನೀಲ್ ಫಾರೆಕ್. ಮಾಜಿ CEO ಆಗಿದ್ದವರು ವಿಶಾಲ್ ಸಿಕ್ಕಾ. ಆಕ್ಸ್ಫರ್ಡ್ ಶಬ್ದಕೋಶವು ಯಾವ ಹಿಂದಿ ಶಬ್ದವನ್ನು 2017ರ ಶಬ್ದವನ್ನಾಗಿ ಆಯ್ಕೆ ಮಾಡಿದೆ? ಉತ್ತರ ಆಧಾರ್. ಹಾಗೂ ಇಂಗ್ಲಿಷ್ನ ಶಬ್ದ ಯಾವುದೆಂದರೆ ಯೂತ್ಕ್ವೇಕ್. ಯಾವ ದೇಶವು ನೀರಿನೊಳಗೆ ಚಲಿಸುವ ಚಾಲಕರಹಿತ ಈ ನೌಕೆಯನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ ಚೀನಾ. ಇದೇ ಮೊದಲ ಬಾರಿಗೆ ಚೀನಾವು ಸಂಪೂರ್ಣ ಸ್ವದೇಶಿ ಉಪಕರಣಗಳನ್ನು ಬಳಸಿ ನೌಕೆ ಅಭಿವೃದ್ಧಿಪಡಿಸಿದೆ. ಈ ನೌಕೆಯಿಂದ ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾದ ಸಮುದ್ರದ ಮೇಲೆ ಕಣ್ಗಾವಲಿಡಲು ಸಹಾಯವಾಗುತ್ತದೆ ಎಂದು ಚೀನಾ ಹೇಳಿಕೊಂಡಿದೆ. ತೆರಿಗೆ ಮುಕ್ತ ಕೊಲ್ಲಿ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಗಳು ಮೊದಲ ಬಾರಿಗೆ ಮೌಲ್ಯವರ್ಧಿತ ತೆರಿಗೆ ಅಂದರೆ ವ್ಯಾಟನ್ನು ಜಾರಿಗೆ ತರುತ್ತಿವೆ? ಉತ್ತರ ಸೌದಿ ಅರೇಬಿಯಾ ಮತ್ತು ಸಂಯುಕ್ತ ಅರಬ್ ಒಕ್ಕೂಟ. ಯಾವುದೇ ಕೊಲ್ಲಿ ರಾಷ್ಟ್ರಗಳಲ್ಲಿ ಇದುವರೆಗೆ ವೈಯಕ್ತಿಕ ಆದಾಯ ತೆರಿಗೆಯನ್ನು ವಿಧಿಸಿಲ್ಲ. ಇದೇ ಮೊದಲ ಬಾರಿಗೆ ವ್ಯಾಟ್ ಜಾರಿಗೆ ಬರುತ್ತಿದೆ. ಭಾರತದ ಇಂಟರ್ನೆಟ್ ಗುರು ಎಂದು ಖ್ಯಾತರಾದವರು ಯಾರು? ಉತ್ತರ ವಿಜಯ್ ಮುಖಿ. ಇವರು ದೇಶದ ಪ್ರಪ್ರಥಮ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದರು. ಇದೇ ಕಾರಣಕ್ಕಾಗಿ ಇವರನ್ನು ಇಂಟರ್ನೆಟ್ ಗುರು ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ನೂತನ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ DH ವಗೇಲ. DH ವಗೇಲಾರವರು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. HDFC ವರದಿಯ ಪ್ರಕಾರ 2017-18 ಭಾರತದ GDP ವೃದ್ಧಿ ದರವೆಷ್ಟು? ಉತ್ತರ 6.5%. ಭಾರತವು 2019-20ರಲ್ಲಿ 7.6% GDP ವೃದ್ಧಿ ದರವನ್ನು ಸಾಧಿಸಲಿದೆ ಎಂದು HDFC ವರದಿ ಮಾಡಿದೆ. ಅನ್ವರ್ ಜಲಾಲ್ಪುರಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉರ್ದು ಕವಿ. ಭಗವದ್ಗೀತೆ ಹಾಗೂ ರವೀಂದ್ರನಾಥ್ ಠಾಗೋರ್ ಅವರ ಗೀತಾಂಜಲಿಯನ್ನು ಇವರು ಉರ್ದುಗೆ ಅನುವಾದಿಸಿದ್ದಾರೆ. ಹಾಫ್ಮನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಉತ್ತರ ಟೆನಿಸ್. ಈ ಸಾಲಿನ ಹಾಫ್ಮನ್ ಕಪ್ ಅನ್ನು ಮಿಶ್ರ ಡಬಲ್ಸ್ ನಲ್ಲಿ ರೋಜರ್ ಫೆಡರರ್ ಹಾಗೂ ಬೆಲಿಂಡಾ ಬೆಂಟಿಂಕ್ ಅವರು ಜರ್ಮನಿಯ ಅಲೆಕ್ಸಾಂಡರ್ ಜೈರವ್ ಮತ್ತು ಎಂಜಲಿಕ್ ಕೆರ್ಬರ್ ವಿರುದ್ಧ ಜಯ ತಮ್ಮದಾಗಿಸಿಕೊಂಡರು. ಯಾವ ದೇಶಕ್ಕೆ ಅಮೆರಿಕವು ಸೇವಾ ನೆರವಿಗೆ ನೀಡಬೇಕಿದ್ದ 1624 ಕೋಟಿ ರೂಪಾಯಿ ತಡೆಹಿಡಿದಿದೆ? ಉತ್ತರ ಪಾಕಿಸ್ತಾನ. ಭಯೋತ್ಪಾದಕ ಚಟುವಟಿಕೆ ನಿಯಂತ್ರಣಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರಧಾನಿಯವರ ಅಧಿಕೃತ ವೆಬ್ಸೈಟ್ www.pmindia.government.in. ಈಗ ಎಷ್ಟು ಸ್ಥಳೀಯ ಭಾಷೆಗಳಲ್ಲಿ ಲಭ್ಯವಿದೆ? ಉತ್ತರ 13. ಕನ್ನಡ, ಇಂಗ್ಲಿಷ್, ಹಿಂದಿ, ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಮಲಯಾಳಿ, ಮಣಿಪುರ್, ಮರಾಠಿ, ಒಡಿಶಾ, ಪಂಜಾಬಿ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ವೆಬ್ಸೈಟ್ ನೋಡಬಹುದು. 11ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹೆಚ್ಚು ಬೆಲೆಗೆ ಬಿಡ್ ಆದ ಆಟಗಾರ ಯಾರು? ಉತ್ತರ ವಿರಾಟ್ ಕೊಹ್ಲಿ. RCB ವಿರಾಟ್ ಕೊಹ್ಲಿರವರನ್ನು 17 ಕೋಟಿ ರೂಪಾಯಿಗಳನ್ನು ನೀಡಿ ತಮ್ಮ ತಂಡಕ್ಕೆ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ.
ಸಾರಂಗ್ಖೇಡ್ ಚೇತಕ್ ಉತ್ಸವದಲ್ಲಿ ಯಾವ ಪ್ರಾಣಿಯ ಪ್ರದರ್ಶನ ಮತ್ತು ಮಾರಾಟಕ್ಕೆ ವೇದಿಕೆ ಕಲ್ಪಿಸಿಕೊಡಲಾಗುತ್ತಿದೆ? ಉತ್ತರ, ಕುದುರೆ. ಮುಂಬೈನ ಸಾರಂಗ್ಖೇಡ್ ಗ್ರಾಮದ ಕಳೆದ 300 ವರ್ಷಗಳಿಂದ ಈ ಉತ್ಸವ ಆಯೋಜಿಸಲಾಗುತ್ತದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಭೇಟಿ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಮೋದಿರವರು ಯಾವ ಉಡುಗೊರೆಯನ್ನು ನೀಡಿ ಯಾವ ಉಡುಗೊರೆಗೆ ನೀಡಿದರು? ಉತ್ತರ, ಉಪ್ಪು ನೀರಿನ ಶುದ್ಧೀಕರಣ ವಾಹನ. ಈ ವಾಹನದ ಬೆಲೆ ಸುಮಾರು 390,000 ಶೆಕೆಲ್ಸ್, ಇಂಡಿಯನ್ ರುಪೀಸ್ಗಳಲ್ಲಿ ಹೇಳುವುದಾದರೆ 70 ಲಕ್ಷ ರೂಪಾಯಿ. BPCL SBI ಕಾರ್ಡ್ ಹೊಂದಿರುವವರು ಇಂಧನ ಖರೀದಿ ವೇಳೆ ಎಷ್ಟರವರೆಗೆ ಹಣ ಉಳಿತಾಯ ಮಾಡಬಹುದು? ಉತ್ತರ, 5%ನಷ್ಟು. ಕಾರ್ಡ್ ಹೊಂದಿರುವ ಗ್ರಾಹಕರು 1 ವರ್ಷದಲ್ಲಿ 70 ಲೀಟರ್ನಷ್ಟು ಇಂಧನವನ್ನು ಉಚಿತವಾಗಿ ಪಡೆಯಬಹುದು. ವಿಶ್ವ ಆರ್ಥಿಕ ವೇದಿಕೆ ಪ್ರಕಟಿಸಿರುವ ಜಾಗತಿಕ ತಯಾರಿಕಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? ಉತ್ತರ, 30. ಮೊದಲನೇ ಸ್ಥಾನದಲ್ಲಿ ಜಪಾನ್ ಇದೆ. ಬ್ರಿಕ್ಸ್ ರಾಷ್ಟ್ರಗಳ ಸ್ಥಾನಮಾನ: ಚೀನಾ 5, ಭಾರತ 30, ರಷ್ಯಾ 35, ಬ್ರೆಜಿಲ್ 31, ದಕ್ಷಿಣ ಆಫ್ರಿಕಾ 45. ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಸಂಶೋಧಕರು ಈ ಜಗತ್ತಿನ ಸಾಗರಗಳ ಸರಾಸರಿ ತಾಪಮಾನವೆಷ್ಟೆಂದು ಹೇಳಿದ್ದಾರೆ? ಉತ್ತರ, 3.5 ಡಿಗ್ರಿ ಸೆಲ್ಸಿಯಸ್ನಷ್ಟು. ವಿಕಿಲೀಕ್ಸ್ನ ಸಂಸ್ಥಾಪಕ ಯಾರು? ಉತ್ತರ, ಜೂಲಿಯನ್ ಅಸಾಂಜೆ. ಫೇಸ್ಬುಕ್ನ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್. ಟ್ವಿಟರ್ನ ಸಂಸ್ಥಾಪಕರು ಜಾಕ್ ಡೋರ್ಸಿ, ನೋಹಾ ಗ್ಲಾಸ್ ಮತ್ತು ಬಿಜ್ ಸ್ಟೋನ್ ಮತ್ತು ಇವಾನ್ ವಿಲಿಯಮ್. 2020 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ ಆಟಗಾರ ಯಾರು? ಉತ್ತರ, ನ್ಯೂಜಿಲೆಂಡ್ ತಂಡದ ಕಾಲಿನ್ ಮನ್ರೋ. ಮನ್ರೋ ಅವರು ಒಟ್ಟು 38 ಪಂದ್ಯಗಳಲ್ಲಿ 3 ಶತಕಗಳನ್ನು ಗಳಿಸಿದ್ದಾರೆ. ಬ್ಲೂ ಮೂನ್ ಎಕ್ಲಿಪ್ಸ್ ಎಂದರೇನು? ಉತ್ತರ, ಮಂದ್ಯ ತಿಂಗಳಲ್ಲಿ 2 ಬಾರಿ ಹುಣ್ಣಿಮೆ ಬರುವುದು. ಜನವರಿ 31ರಂದು ಸಂಪೂರ್ಣ ಚಂದ್ರಗ್ರಹಣವಾಗಲಿದೆ. ಈ ಬಾರಿಯ ಗ್ರಹಣವನ್ನು ಬ್ಲೂ ಮೂನ್ ಎಕ್ಲಿಪ್ಸ್ ಎನ್ನಲಾಗಿದೆ. ಬ್ರಿಟಿಷ್ ಸರ್ಕಾರ ನೀಡುವ ರಾಣಿ ಎಲಿಜಬೆತ್ ಸನ್ಮಾನ ಯಾರಿಗೆ ಲಭಿಸಿದೆ? ಉತ್ತರ, ಭಾರತ ಸಂಜಾತ ಡಾಕ್ಟರ್ ರೋಹಿತ್ ಶಂಕರ್ ಅವರಿಗೆ. ಯಾವ ರಾಜ್ಯ ಸರ್ಕಾರವು ವಿಶ್ವ ಸಿಹಿ ಹಬ್ಬವನ್ನು ಆಯೋಜಿಸಿದೆ? ಉತ್ತರ, ತೆಲಂಗಾಣದ ಹೈದರಾಬಾದ್. ಜನವರಿ 13ರಿಂದ 3 ದಿನಗಳ ಕಾಲ ಇಲ್ಲಿ ವಿಶ್ವ ಸಿಹಿ ಹಬ್ಬವನ್ನು ಆಯೋಜಿಸಲಾಗಿದೆ. ಆಹಾರ ಪ್ರಿಯರಿಗೆ 1000ಕ್ಕಿಂತಲೂ ಅಧಿಕ ಬಗೆಯ ಸಿಹಿ ತಿನ್ನುಗಳನ್ನು ಸವಿಯುವ ಅವಕಾಶ ಕಲ್ಪಿಸಲಾಗಿದೆ. ಮಾನವ ಅಭಿವೃದ್ಧಿ ಸಚಿವಾಲಯ ಬಿಡುಗಡೆ ಮಾಡಿರುವ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆ 2016-17ರ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಲಿಂಗ ಸಮಾನತೆ ಸೂಚ್ಯಂಕ ಎಷ್ಟಿದೆ? ಉತ್ತರ, 100:101. ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಶಿಕ್ಷಣ ಲಿಂಗ ಸಮಾನತೆ ಸೂಚ್ಯಂಕವು 100:94ರಷ್ಟಿದೆ. ಕುಡರ ಸಂಗಮದ ಪಂಚಮಸಾಲಿ ವತಿಯಿಂದ ನೀಡಲಾಗುವ ಬಸವ ಕೃಷಿ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ, ಕೃಷಿ ತಜ್ಞ MS ಸ್ವಾಮಿನಾಥನ್. 2017-18ನೇ ಸಾಲಿನ WTA ಆಕ್ಮಂಡ್ ಕ್ಲಾಸಿಕ್ ಟೆನಿಸ್ ಟೂರ್ನಿಯಲ್ಲಿ ಪ್ರಶಸ್ತಿ ಗಳಿಸಿದ್ದು ಯಾರು? ಉತ್ತರ, ಜರ್ಮನಿಯ ಜೂಲಿಯಾ ಗಾರ್ಜಸ್. ಜೂಲಿಯಾ ಗಾರ್ಜಸ್ ಅವರು 2-0 ಅಂತರದಿಂದ ಅಗ್ರಶ್ರೇಯಾಂಕದ ಕರೋಲಿನಾ ಅವರನ್ನು ಪರಾಜಯಗೊಳಿಸಿದರು. ಬ್ರಿಸ್ಬೇನ್ ಇಂಟರ್ನ್ಯಾಷನಲ್ ಟೆನಿಸ್ ಟೂರ್ನಿಯಲ್ಲಿ ಪ್ರಶಸ್ತಿ ಗಳಿಸಿದವರು ಯಾರು? ಉತ್ತರ, ಆಸ್ಟ್ರೇಲಿಯಾದ ನಿಕ್ ಕಿರ್ಗೋಸ್. ಕಿರ್ಗೋಸ್ ಅವರು ಅಮೆರಿಕ ರ್ಯಾನ್ ಹ್ಯಾರಿಸನ್ ಅವರನ್ನು 2-0 ಅಂತರದಲ್ಲಿ ಸೋಲಿಸಿದರು. 2020 ಕ್ರಿಕೆಟ್ನಲ್ಲಿ 2ನೇ ಅತಿ ವೇಗದ ಶತಕ ಸಿಡಿಸಿದ ಆಟಗಾರ ಯಾರು? ಉತ್ತರ, ಋಷಭ್ ಪಂತ್. ಋಷಭ್ ಅವರು 32 ಎಸೆತಗಳಲ್ಲಿ ಶತಕ ಪೂರ್ಣಗೊಳಿಸಿದ್ದಾರೆ. 2020 ಕ್ರಿಕೆಟ್ನಲ್ಲಿ 2ನೇ ಅತಿ ವೇಗದ ಶತಕ ಸಿಡಿಸಿದ ಆಟಗಾರ ಕ್ರಿಸ್ ಗೇಲ್ 30 ಎಸೆತಗಳಲ್ಲಿ ಶತಕ ಗಳಿಸಿದ್ದಾರೆ. 2017-18 ರಾಷ್ಟ್ರಮಟ್ಟದ ಸೀನಿಯರ್ ಲಗೋರಿ ಚಾಂಪಿಯನ್ಶಿಪ್ನಲ್ಲಿ ಯಾವ ರಾಜ್ಯದ ಮಹಿಳೆಯರು ಜಯ ಗಳಿಸಿದೆ? ಉತ್ತರ, ಕರ್ನಾಟಕ. ಫೈನಲ್ನಲ್ಲಿ ಕರ್ನಾಟಕ ತಂಡವು ತಮಿಳುನಾಡು ತಂಡದ ವಿರುದ್ಧ ಜಯಗಳಿಸಿತು. ಯಾವ ರಾಜ್ಯವು ಅತ್ಯಂತ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನು ತಂದಾಗಿಸಿಕೊಂಡಿದೆ? ಉತ್ತರ, ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 1,99,000 ಕೋಟಿಗಳಷ್ಟು ಬಂಡವಾಳ ಹೂಡಿಕೆಯಾಗಿದೆ. ಈ ಹೂಡಿಕೆಯು ದೇಶದ ಒಟ್ಟು ಹೂಡಿಕೆಯ ಶೇಕಡ 43ರಷ್ಟು ಪಾಲನ್ನು ಹೊಂದಿದೆ. ವ್ಯವಸ್ಥಾಪನ ಸೂಚ್ಯಂಕನ ಚಾರ್ಟ್ನಲ್ಲಿ ಅಂದರೆ ಲಾಜಿಸ್ಟಿಕ್ ಇಂಡೆಕ್ಸ್ ಚಾರ್ಟ್ನಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನ ಗಳಿಸಿದೆ? ಉತ್ತರ, ಗುಜರಾತ್. ಜಗತ್ತಿನ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಐಸ್ ಮತ್ತು ಸ್ನೋ ಉತ್ಸವ ಯಾವ ರಾಷ್ಟ್ರದಲ್ಲಿ ನಡೆಯಿತು? ಉತ್ತರ, ಚೀನಾ. ಸಕ್ಷಮ್ ಯಾದವ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಪವರ್ ಲಿಫ್ಟಿಂಗ್. ಉಗ್ರರ ವಿರುದ್ಧ ಹೋರಾಟದಲ್ಲಿ ಹುತಾತ್ಮರಾದ ಅರೆಸೇನಾ ಪಡೆ ಯೋಧರ ಕುಟುಂಬಗಳಿಗೆ ನೆರವು ನೀಡುವ ಸಲುವಾಗಿ ಮೂಲ ನಿಧಿ ಸಂಗ್ರಹಿಸಲು ಆರಂಭಿಸಿದ ಭಾರತ್ ಕೆವೀರ್ ಉಪಕ್ರಮದ ಅಧಿಕೃತ ಗೀತೆಗೆ ಸಂಗೀತ ಸಂಯೋಜಿಸಿದ್ದವರು ಯಾರು? ಉತ್ತರ, ಕೈಲಾಶ್ ಖೇರ್. ಬಲದೇವರಾಜ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಅಣುವಿಜ್ಞಾನಿ. ಇವರಿಗೆ ಪದ್ಮಶ್ರೀ ಗೌರವ, ಭಾರತೀಯ ಪರಮಾಣು ಸಂಸ್ಥೆಯ ಜೀವಮಾನ ಪ್ರಶಸ್ತಿ, ಹೋಮಿ ಬಾಬಾ ಚಿನ್ನದ ಪದಕ ಸೇರಿದಂತೆ 100ಕ್ಕೂ ಹೆಚ್ಚು ಪ್ರಶಸ್ತಿಗಳು ದೊರಕಿವೆ. ಸರ್ಕಾರಿ ಸ್ವಾಮ್ಯದ ಏರ್ ಇಂಡಿಯಾದಲ್ಲಿ ಎಷ್ಟು ಪ್ರಮಾಣದ ನೇರ ವಿದೇಶಿ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸಿದೆ? ಉತ್ತರ, 40%. ಭಾರತದ ಇಂಟರ್ನೆಟ್ ಗುರು ಎಂದು ಖ್ಯಾತರಾದವರು ಯಾರು? ಉತ್ತರ,
ವಿಜಯಮುಖಿ ಇವರು ದೇಶದ ಪ್ರಪ್ರಥಮ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದರು. ಇದೇ ಕಾರಣಕ್ಕಾಗಿ ಇವರನ್ನು ಇಂಟರ್ನೆಟ್ ಗುರು ಎಂದು ಕರೆಯಲಾಗುತ್ತದೆ. ಟರ್ಕಿಯಲ್ಲಿ ನಡೆದ ಸ್ಕೀಯಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಪಡೆದ ಭಾರತೀಯ ಯಾರು? ಉತ್ತರ ಅಂಚಲ್ ಠಾಕೂರ್. ಸ್ಕೀಯಿಂಗ್ನಲ್ಲಿ ಭಾರತಕ್ಕೆ ಇದು ಮೊದಲ ಪದಕ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಉತ್ತರ ಕೇರಳ. ಸಕ್ಷಮ್ ಯಾದವ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಪವರ್ ಲಿಫ್ಟಿಂಗ್. ಡಾಕ್ಟರ್ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ನೀಡುವ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಜಾನಪದ ಕವಿ ಸಿದ್ದಪ್ಪ ಬಿದ್ರಿ. ಈ ಪ್ರಶಸ್ತಿ 1 ಲಕ್ಷ ನಗದು ಹಾಗೂ ಪ್ರಶಸ್ತಿ ಪತ್ರಗಳನ್ನು ಒಳಗೊಂಡಿರುತ್ತದೆ. ವಿಧಾನಸೌಧದ ಆವರಣದಲ್ಲಿ ಯಾರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ? ಉತ್ತರ ಕೆಸಿರೆಡ್ಡಿ. ಕೆಸಿರೆಡ್ಡಿರವರು ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಪದ್ಮಾವತ್ ಮಹಾಕಾವ್ಯವನ್ನು ರಚಿಸಿದವರು ಯಾರು? ಉತ್ತರ ಮೊಹಮ್ಮದ್ ಜೈಸಿ. ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಪದ್ಮಾವತಿ ಚಿತ್ರದ ಹೆಸರನ್ನು ಪದ್ಮಾವತಿ ಎಂದು ಮರುನಾಮಕರಣ ಮಾಡಲಾಗಿದೆ. ರಾಜ್ಯದ ಮೊದಲ ಸೀವಾಕ್ವೆ ನಿರ್ಮಾಣಗೊಂಡಿದ್ದು ಎಲ್ಲಿ? ಉತ್ತರ ಮಲ್ಪೆಯ ಜಟ್ಟಿಯಲ್ಲಿ. ದೇಶದಲ್ಲಿ ಕೇರಳ ಬಿಟ್ಟ ಮಲ್ಪೆಯಲ್ಲಿ ಮಾತ್ರ ಸೀವಾಕ್ವೆ ಇದೆ. 70ನೇ ರಾಷ್ಟ್ರಮಟ್ಟದ ಪುರುಷರ ಸೀನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 94 kg ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ ಹಿಮಾಚಲ ಪ್ರದೇಶದ ವಿಕಾಸ್ ಠಾಕೂರ್. ಕೃಷ್ಣಕುಮಾರಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ತೆಲುಗು ಚಿತ್ರರಂಗದ ನಟಿ. ಇವರು ಕನ್ನಡದ ಭಕ್ತ ಕನಕದಾಸ ಹಾಗೂ ತೆಲುಗಿನ ವರರತ್ನಂ ಚಿತ್ರದಲ್ಲಿ ನಟಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು 69ನೇ ಗಣರಾಜ್ಯೋತ್ಸವದಲ್ಲಿ ದೇಶದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ ಭಾರತೀಯ ವಾಯುಪಡೆಯ ಗರುಡ ಕಮಾಂಡೋನ ಯೋಧ ಜ್ಯೋತಿ ಪ್ರಕಾಶ್ ನಿರಾಲಾರವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಯಿತು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯಾವ ದೇಶದಲ್ಲಿ ಉಪಗ್ರಹ ನಿಗಾ ಕೇಂದ್ರವನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ? ಉತ್ತರ ವಿಯೆಟ್ನಾಂನ ಹೋ ಚಿ ಮಿನ್ಹ ಸಿಟಿಯಲ್ಲಿ. ಕೇಂದ್ರ ಸರ್ಕಾರವು ಸರ್ಕಾರಿ ಸ್ವಾಮ್ಯದ 20 ಬ್ಯಾಂಕ್ಗಳಿಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎಷ್ಟು ಹಣವನ್ನು ಪುನರ್ಧನ ನೆರವಿಗೆ ನೀಡುವುದಾಗಿ ಪ್ರಕಟಿಸಿದೆ? ಉತ್ತರ 88,139 crore. 2017-18 ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಬಯಲು ಶೌಚ ಮುಕ್ತ ಜಿಲ್ಲೆಗಳಿವೆ? ಉತ್ತರ 18. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತದ ಅಭಿಯಾನದಡಿ 2017-18 ಸಾಲಿನಲ್ಲಿ ಜನವರಿ 21ರವರೆಗೆ ಕರ್ನಾಟಕದಲ್ಲಿ 1,11,000 ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಮೂಲಕ ಕರ್ನಾಟಕವು ಬಯಲು ಶೌಚ ಮುಕ್ತ ರಾಜ್ಯವಾಗುವ ಗುರಿಯಲ್ಲಿ 86.72% ಪ್ರಗತಿ ಸಾಧಿಸಿದೆ. ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನ ನೀಡುವ 2016 ಸಾಲಿನ ಸೌಹಾರ್ದ ಸಮಾಜ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಲೇಖಕ ಬಾಬು ಕೃಷ್ಣಮೂರ್ತಿ. ರಾಷ್ಟ್ರೀಯ ಸರಕು ಮತ್ತು ಪದಾರ್ಥ ವಾಯಿದ ವಿನಿಮಯ ಕೇಂದ್ರದಲ್ಲಿ ವಹಿವಾಟಿಗೆ ಅವಕಾಶ ಪಡೆದಿರುವ ಮೊದಲ ಕೃಷಿ ಉತ್ಪನ್ನ ಯಾವುದು? ಉತ್ತರ ಚೌಳಿಕಾಯಿ ಅಥವಾ ಗೋರೆಕಾಯಿ ಬೀಜ. ದಕ್ಷಿಣ ಆಫ್ರಿಕಾದ ವೀಟ್ ವಾಟರ್ ಸ್ಟ್ಯಾಂಡ್ನ ಸಂಶೋಧಕರು 20 ಕೋಟಿ ವರ್ಷ ಹಳೆಯ ಡೈನೋಸಾರಸ್ನ 3D ಮುದ್ರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಡೈನೋಸಾರಸ್ನ ಹೆಸರೇನು? ಉತ್ತರ ಮ್ಯಾಸೋ ಸ್ಟ್ಯಾಂಡಿಲಸ್. ವಿಶ್ವಸಂಸ್ಥೆಯ ಭಾರತದ ಖಾಯಂ ರಾಯಭಾರಿಯ ಹೆಸರೇನು? ಉತ್ತರ ಸೈಯದ್ ಅಕ್ಬರುದ್ದೀನ್. ಕೇಂದ್ರ ವಾಣಿಜ್ಯ ಸಚಿವಾಲಯ ಆಶ್ರಯದ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ ನೀಡುತ್ತಿರುವ ದಕ್ಷಿಣ ವಲಯ ರಫ್ತು ಪ್ರಶಸ್ತಿಗೆ ಭಾಜನವಾದ ಸಂಸ್ಥೆ ಯಾವುದು? ಉತ್ತರ ಕ್ಯಾಪ್ಕೋ ಸಂಸ್ಥೆ. ಕ್ಯಾಪ್ಕೋ ಸಂಸ್ಥೆಯ ಅಧ್ಯಕ್ಷರು SR ಸತೀಶ್ ಚಂದ್ರ. ಭಾರತದ ಅಂಧರ ವಿಶ್ವಕಪ್ ಪಂದ್ಯದಲ್ಲಿ ನಾಯಕರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ಅಜಯ್ ರೆಡ್ಡಿ. ಸೈನಿಕ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ January 15. ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿ ವ್ಯಾಪಕವಾಗಿ ಬೆಳೆದಿರುವ ಲಂಟಾನ್ ಕಳೆ ಗಿಡಗಳನ್ನು ನಿಯಂತ್ರಿಸಲು ಯಾವ ಕೀಟವನ್ನು ಉಪಯೋಗಿಸಲು ನಿರ್ಧರಿಸಲಾಗಿದೆ? ಉತ್ತರ ಲಂಟಾನ್ ಲೇಸ್ ಬಗ್. ಎಂಡರ ಮೌಲ್ಯಮಾಪನ ಸಂಸ್ಥೆಯ ಪ್ರಕಾರ 2018-19 ಆರ್ಥಿಕ ವೃದ್ಧಿ ದರವು ಎಷ್ಟಿರಬಹುದು ಎಂದು ಅಂದಾಜಿಸಿದೆ? ಉತ್ತರ %7.1. ಯಾವ ಕಂಪನಿಯ ಕಾರ್ಗಳನ್ನು ಏರ್ಬ್ಯಾಗ್ ದೋಷವಿರುವ ಕಾರಣ ತನ್ನ 22,000 ಕಾರ್ಗಳನ್ನು ಹಿಂಪಡೆಯಲು ನಿರ್ದೇಶಿಸಿದೆ? ಉತ್ತರ ಹೊಂಡಾ ಕಾರ್ಸ್ ಇಂಡಿಯಾ. ಅಕಾರ್ಡ್ ಸಿಟಿ ಮತ್ತು ಜಾರ್ಜ್ ಮಾದರಿಯ ಕಾರ್ಗಳಲ್ಲಿ ಏರ್ಬ್ಯಾಗ್ ದೋಷವು ಕಾಣಿಸಿಕೊಂಡಿದೆ. ಯಾವ ದೇಶದ ಆಡಳಿತವು ಅಲ್ಪಾವಧಿಗೆ ಅಗತ್ಯವಿದ್ದ ವೆಚ್ಚ ಮಸೂದೆಯನ್ನು ಸೆನೆಟ್ ತಿರಸ್ಕರಿಸಿದ ಪರಿಣಾಮ ಸ್ಥಗಿತಗೊಂಡಿದೆ? ಉತ್ತರ ಅಮೆರಿಕ. 1995 ಹಾಗೂ 2013 ಸಹ ಆಡಳಿತವು ಸ್ಥಗಿತಗೊಂಡಿತ್ತು. ಶ್ರೀಲಂಕಾ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು? ಉತ್ತರ 5 ವರ್ಷ. 1978 ಸಂವಿಧಾನದ ಪ್ರಕಾರ ಅಧಿಕಾರ ಅವಧಿ 6 ವರ್ಷ, ಆದರೆ 2015 ಮೇನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದು ಇದರ ಅನ್ವಯ ಅಧ್ಯಕ್ಷರ ಅವಧಿ 5 ವರ್ಷ. ಮೈತ್ರಿಪಾಲ್ ಸಿರಿಸೇನರವರು ತಿದ್ದುಪಡಿ ಜಾರಿಗೆ ಬರುವ ಮೊದಲೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ಇದರಿಂದಾಗಿ ಅವರ
ಅವಧಿ 5 ವರ್ಷವೋ 6 ವರ್ಷವೋ ಎಂಬ ಬಗ್ಗೆ ಗೊಂದಲವಿತ್ತು. ಇವರ ಅಧಿಕಾರ 5 ವರ್ಷ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. 2017-18 ಅಂಧರ ವಿಶ್ವಕಪ್ ವಿಜೇತ ದೇಶ ಯಾವುದು? ಉತ್ತರ ಭಾರತ. ಭಾರತ ತಂಡವು ಪಾಕಿಸ್ತಾನ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿತು. ಸುಂದರ್ ಮೂರ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿತರಾಗಿದ್ದಾರೆ? ಉತ್ತರ ಕರ್ನಾಟಕ ಫುಟ್ಬಾಲ್ ಆಟಗಾರ. ಅಮ್ಮ ದ್ವಿಚಕ್ರ ವಾಹನ ಯೋಜನೆ ಯಾವ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬಂದಿದೆ? ಉತ್ತರ ತಮಿಳುನಾಡು. ಈ ಯೋಜನೆಯ ಪ್ರಮುಖ ಉದ್ದೇಶ ಮಹಿಳೆಯರಿಗೆ ಮೊಪೆಟ್ ಖರೀದಿಸಲು ಶೇಕಡ 50ರಷ್ಟು ಸಹಾಯಧನ ನೀಡಲಾಗುವುದು. 4ನೇ ಆವೃತ್ತಿಯ ಭಾರತೀಯ ಅಂತಾರಾಷ್ಟ್ರೀಯ ವಿಜ್ಞಾನ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ನಡೆಯಲಿದೆ? ಉತ್ತರ ಉತ್ತರ ಪ್ರದೇಶದ ಲಕ್ನೋ. ರಾಷ್ಟ್ರಮಟ್ಟದ 33ನೇ ಮಹಿಳೆಯರ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 58 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡವರು ಯಾರು? ಉತ್ತರ ಕೆ ಶೀರ್ಷ. ವಿಶ್ವ ಆರೋಗ್ಯ ಸಂಸ್ಥೆಯ ಕಾಂಗ್ರೂ ಮದರ್ ಕೇರ್ ಯೋಜನೆಯ ವಿಶೇಷತೆಯನ್ನು? ಉತ್ತರ ಹುಟ್ಟುವಾಗ ಕಡಿಮೆ ತೂಕ ಇರುವ ನವಜಾತ ಶಿಶುಗಳಿಗೆ ತಾಯಿ ಅಥವಾ ತಂದೆಯ ಬೆಚ್ಚನೆಯ ಅಪ್ಪುಗೆಯ ಶ್ರೇಷ್ಠ. ಪೋಷಕರ ಚರ್ಮದ ಬಿಸಿ ಶಿಶುವಿನ ಆರೋಗ್ಯ ಸುಧಾರಿಸುತ್ತದೆ. ದಿನದ 24 ಗಂಟೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹತ್ತು ನೀಡಬೇಕು. ಇದನ್ನೇ ಕಾಂಗ್ರೂ ಮದರ್ ಕೇರ್ ಎನ್ನಲಾಗುತ್ತದೆ. ವಿಶ್ವಸಂಸ್ಥೆ ಹಾಗೂ ರಾಜ್ಯ ಆರೋಗ್ಯ ಇಲಾಖೆ ಕಾಂಗ್ರೂ ಮದರ್ ಕೇರ್ ಯೋಜನೆಯನ್ನು ಪೈಲಟ್ ಯೋಜನೆಯನ್ನಾಗಿ ಕೊಪ್ಪಳದಲ್ಲಿ ಸೋಮಪ್ಪ ಹಾಗೂ ರೇಣುಕಾ ಹಡಪದ್ ಅವರಿಗೆ ಜನಿಸಿದ ಬಳಿ ಹೆಣ್ಣು ಮಕ್ಕಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಯಿತು. ಸೌರವ್ ಘೋಷಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಸ್ಕ್ವಾಷ್. ಘೋಷಾಲ್ ವಿಶ್ವ ರ್ಯಾಂಕಿಂಗ್ನಲ್ಲಿ 16ನೇ ಸ್ಥಾನ ಹೊಂದಿದ್ದಾರೆ. 2018-19 ರಾಷ್ಟ್ರೀಯ ಸೀನಿಯರ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದು ಯಾರು? ಉತ್ತರ ಪಂಕಜ್ ಅರವಾನಿ. ಕರ್ನಾಟಕ ನವನಿರ್ಮಾಣ ವೇದಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನೀಡಲಾಗುವ ಕನ್ನಡ ವಚನರತ್ನ ಪ್ರಶಸ್ತಿ ಯಾರಿಗೆ ಪ್ರದಾನ ಮಾಡಲಾಗಿದೆ? ಉತ್ತರ ಶಿವಮೂರ್ತಿ ಮುರುಘಾಶರಣರಿಗೆ. 2017-18 ಐಸಿಸಿ ಮತ್ತು ಒಡಿಐ ವರ್ಷದ ನಾಯಕನನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ವಿರಾಟ್ ಕೊಹ್ಲಿ. ಐಸಿಸಿ ವರ್ಷದ ಟೆಸ್ಟ್ ಆಟಗಾರ ಸ್ಟೀವ್ ಸ್ಮಿತ್. ಐಸಿಸಿ ವರ್ಷದ ಪುರುಷರ ಸರ್ ಗ್ಯಾರಿಫೈಡ್ ಸೋಬರ್ ಪ್ರಶಸ್ತಿ ವಿರಾಟ್ ಕೊಹ್ಲಿ ಅವರಿಗೆ ಲಭಿಸಿದೆ. ಮುಖ್ಯಮಂತ್ರಿ ಕಲಾಕಾರ್ ಸಾಹಿತ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿದೆ? ಉತ್ತರ ಒಡಿಶಾ. ಈ ಯೋಜನೆ ಮೂಲಕ ಪ್ರತಿ ಕಲಾವಿದರಿಗೆ ತಿಂಗಳಿಗೆ 1200 ರೂಪಾಯಿ ವೇತನವನ್ನು ನೀಡಲಾಗುತ್ತದೆ. ಈ ಯೋಜನೆ ಮೂಲಕ 50,000 ಕಲಾವಿದರಿಗೆ ನೆರವಾಗಲಿದೆ. ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್. ಮಾನವ್ ಠಕ್ಕರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿತರಾಗಿದ್ದಾರೆ? ಉತ್ತರ ಟೇಬಲ್ ಟೆನಿಸ್. ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಫೆಡರೇಷನ್ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಮಾನವ್ ಠಕ್ಕರ್ 2ನೇ ಸ್ಥಾನದಲ್ಲಿದ್ದಾರೆ. ಸಂಜಯ್ ಮಂಜರ್ಕರ್ ಆತ್ಮಚರಿತ್ರೆ ಹೆಸರೇನು? ಉತ್ತರ ಇಂಪರ್ಫೆಕ್ಟ್. ಇವರು 37 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದಾರೆ. ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು? ಉತ್ತರ ಓಂ ಪ್ರಕಾಶ್ ರಾವತ್. ಮಾಜಿ ಚುನಾವಣಾ ಆಯುಕ್ತರಾಗಿದ್ದವರು ಅಚಲ್ ಕುಮಾರ್ ಜ್ಯೋತಿ. ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಭಾರತೀಯ ಭಾಷಾ ಸಂಸ್ಥಾನವು ಜಂಟಿಯಾಗಿ ಕನ್ನಡ ಎಷ್ಟು ಕೃತಿಗಳನ್ನು ಡಿಜಿಟಲೀಕರಿಸಿ ಶೀಘ್ರವೇ ಅಂತರ್ಜಾಲಕ್ಕೆ ಸೇರ್ಪಡೆ ಮಾಡಲು ಯೋಜನೆ ರೂಪಿಸುತ್ತಿದೆ? ಉತ್ತರ 300. ಎಕ್ಸಿಗೋ ಆ್ಯಪ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಯಾವ ರೈಲ್ವೆ ನಿಲ್ದಾಣವು ದೇಶದಲ್ಲಿ ಅತಿ ಹೆಚ್ಚು ಸ್ವಚ್ಛ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಉತ್ತರ ಕೇರಳದ ಕೈಕುಡ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣವು ಈ ಸಮೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿದೆ. ಅಮೆರಿಕದ ನ್ಯೂಜೆರ್ಸಿ ರಾಜ್ಯದ ಅಟಾರ್ನಿ ಜನರಲ್ ಆಗಿ ನೇಮಕವಾದ ಭಾರತದ ಮೂಲದ ವ್ಯಕ್ತಿಯ ಹೆಸರೇನು? ಉತ್ತರ ಗುರುಬೀರ್ ಎಸ್ ಕ್ರಿವಾಲ್. ಸೂರ್ಯರೈತ ಯೋಜನೆಯ ಮುಖ್ಯ ಉದ್ದೇಶವೇನು? ಉತ್ತರ ರೈತರ ಹೊಲದಲ್ಲಿ ಸೌರಶಕ್ತಿ ಉತ್ಪಾದನೆ ಮೂಲಕ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಸುವುದು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.